ಕನ್ನಡ ಒನ್ ನ್ಯೂಸ್ ಗೆ ಸ್ವಾಗತ ನಾನು ಪವಿತ್ರಗೌಡ ಮುಂದಿನ ಶುಕ್ರವಾರ ಶಾಸಕಾಂಗ ಸಭೆ ನಡೆಯಲಿದ್ದು ಈ ವೇಳೆ ವಿಪಕ್ಷ ನಾಯಕನ ಆಯ್ಕೆ ನಡೆಯಲಿದೆ ಅಂತ ಹೇಳಿ ನೂತನ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರದಿಂದ ವೀಕ್ಷಕರು ರಾಜ್ಯಕ್ಕೆ ಆಗಮಿಸುತ್ತಾರೆ ಅದೇ ದಿನ ಶಾಸಕರ ಅಭಿಪ್ರಾಯವನ್ನ ಪಡೆದು ವಿಪಕ್ಷ ನಾಯಕನ ಆಯ್ಕೆ ಮಾಡಲಾಗುವುದು ಯಡಿಯೂರಪ್ಪ ಅವರು ನಡ್ಡಾ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ನನ್ನನ್ನ ನೇಮಕ ಮಾಡುವ ಮೂಲಕ ವರಿಷ್ಠರು ಭರವಸೆಯನ್ನ ಇಟ್ಟು ಉನ್ನತ ಸ್ಥಾನವನ್ನ ನೀಡಿದ್ದಾರೆ ಪಕ್ಷದ ರಾಜ್ಯದ ಎಲ್ಲಾ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರೆಲ್ಲರ ಸಲಹೆ ಸೂಚನೆಗಳನ್ನ ಆಧರಿಸಿ ಪಕ್ಷವನ್ನ ಮತ್ತಷ್ಟು ಬಲಪಡಿಸುವೆ ಅಂತ ಭರವಸೆಯನ್ನ ನೀಡಿದ್ದಾರೆ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ಜಾರಿಯೇ ಆಗಿಲ್ಲ ಎಂದು ಆರೋಪಿಸಿದ ತೆಲಂಗಾಣ ಮುಖ್ಯಮಂತ್ರಿ ಚಂದ್ರಶೇಖರ್ ರಾವ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಸಿಆರ್ ಅವರೇ ಕರ್ನಾಟಕ ರಾಜ್ಯಕ್ಕೆ ಬನ್ನಿ ಐದು ಗ್ಯಾರಂಟಿ ಯೋಜನೆಗಳ ಯಶಸ್ಸು ನಿಮ್ಮ ಕಣ್ಣಿಂದ ನೋಡಿ ಬಳಿಕ ಚರ್ಚೆಗೆ ಬನ್ನಿ ಎಂದು ಆಹ್ವಾನವನ್ನ ನೀಡಿದರು ಮುಂದುವರೆದು ಮಾತನಾಡಿದ ಅವರು ಬಿಜೆಪಿ ಮತ್ತು ಬಿಆರ್ಎಸ್ ಎರಡು ಒಂದೇ ಬಿಆರ್ಎಸ್ ತೆಲಂಗಾಣದಲ್ಲಿ ಬಿಜೆಪಿಯ ಬಿ ಟೀಮ್ ಆಗಿ ಕೆಲಸ ಮಾಡುತ್ತಿದೆ ತೆಲಂಗಾಣದ ಜನತೆ ಕೆಸಿಆರ್ ಮತ್ತು ಮೋದಿ ಅವರ ಮಕ್ಮಲ್ ಟೋಪಿಗೆ ಈ ಬಾರಿ ತಲೆ ಕೆಡುವುದಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ ಮೆಡಿಕಲ್ ಸ್ಟೋರ್ಗಳಿಂದ ಮಹಿಳೆಯರು ನೇರವಾಗಿ ಔಷಧ ಪಡೆದು ಗರ್ಭಪಾತಕ್ಕೆ ಯತ್ನಿಸುವುದರಿಂದ ಸಾವುಗಳು ಸಂಭವಿಸುತ್ತಿವೆ ಆದರೂ ಔಷಧ ವ್ಯಾಪಾರಿಗಳನ್ನು ನಿಯಂತ್ರಿಸಲು ಸಾಧ್ಯವಾಗ್ತಿಲ್ಲ ಅಂತ ಹೇಳಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದರು ಅಂತಾರಾಷ್ಟ್ರೀಯ ಸುರಕ್ಷಾ ಗರ್ಭಪಾತ ದಿನ ಆಚರಣೆ ಹಾಗೂ ಸುರಕ್ಷಿತ ಗರ್ಭಪಾತ ಸೇವೆಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಭಿತ್ತಿ ಪತ್ರ ಬಿಡುಗಡೆಯನ್ನ ಮಾಡಿ ಮಾತನಾಡಿದರು ವೈದ್ಯರ ಸಲಹೆ ಇಲ್ಲದೆ ಔಷಧ ಅಂಗಡಿಗಳಲ್ಲಿ ನೇರವಾಗಿ ಔಷಧ ಮಾರಾಟ ನಿಯಂತ್ರಿಸುವ ಸಂಬಂಧ ಡ್ರಗ್ಸ್ ಕಂಟ್ರೋಲ್ ಇಲಾಖಾಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದು ಅಂತ ಹೇಳಿದ್ರು ಗೋವು ನಮಗೆ ಅಗತ್ಯ ಮಾತ್ರವಲ್ಲ ಅನಿವಾರ್ಯವೂ ಆಗಿದೆ ಎಂಬುದನ್ನ ನಾವು ತಿಳಿದುಕೊಳ್ಬೇಕಿದೆ ಎಂದು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಹೇಳಿದ್ರು ಇನ್ನು ದೇಸಿ ಗೋವುಗಳನ್ನ ಉಳಿಸುವ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಮಠ ಮಂದಿರಗಳು ಕ್ರಮ ಕೈಗೊಳ್ಳಬೇಕು ಗೋಶಾಲೆಗಳ ಸಂಖ್ಯೆ ಹೆಚ್ಚುತ್ತಿದ್ದು ಪ್ರತಿಯೊಬ್ಬರೂ ಗೋ ಸೇವೆ ಮಾಡುವಂತಾಗಬೇಕು ಪ್ರತಿಯೊಂದು ದೇವಸ್ಥಾನದಲ್ಲೂ ಗೋಶಾಲೆ ನಿರ್ಮಾಣವಾಗಬೇಕು ದೇವಾಲಯದಲ್ಲಿ ಸಂಗ್ರಹವಾಗ್ತಿರುವ ಆದಾಯದ ಒಂದು ಭಾಗ ಗೋಶಾಲೆಗೆ ವಿನಿಯೋಗವಾದರೆ ಹೆಚ್ಚಿನ ಅನುಕೂಲವಾಗ್ತದೆ ಅಂತ ಹೇಳಿ ಸ್ವಾಮೀಜಿ ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಫ್ರೂಟ್ಸ್ ತಂತ್ರಾಂಶದಲ್ಲಿರುವ ದಾಖಲೆ ಆಧರಿಸಿಯೇ ಈ ಬಾರಿ ರೈತರಿಗೆ ಬರ ಪರಿಹಾರ ನೀಡಲು ರಾಜ್ಯ ಸರ್ಕಾರ ನಿರ್ಧರಿಸಿದ್ದು ಮುಂದಿನ 15 ದಿನಗಳ ಅವಧಿಯಲ್ಲಿ ಅಭಿಯಾನ ಸ್ವರೂಪದಲ್ಲಿ ರೈತರಿಂದ ಫ್ರೂಟ್ಸ್ ತಂತ್ರಾಂಶದಲ್ಲಿ ಜಮೀನು ದಾಖಲೆ ನೋಂದಣಿಗೆ ಕಂದಾಯ ಇಲಾಖೆ ನಿರ್ಧಾರವನ್ನ ಮಾಡಿದೆ ಅಂತ ಹೇಳಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ ಅಲ್ಲದೆ ಫ್ರೂಟ್ಸ್ ತಂತ್ರಾಂಶದಲ್ಲಿ ನೋಂದಣಿಯಾದವರಿಗೆ ಮಾತ್ರ ಬರ ಪರಿಹಾರವನ್ನ ನೀಡಲು ನಿರ್ಧರಿಸಲಾಗಿದೆ ಪಿಎಂ ಕಿಸಾನ್ ಸಹಿತ ರೈತರಿಗೆ ಸಂಬಂಧಪಟ್ಟ ಹಲವು ಅನುದಾನಗಳನ್ನ ಫ್ರೂಟ್ ತಂತ್ರಾಂಶ ಆಧರಿಸಿಯೇ ವಿತರಿಸಲಾಗಿದ್ದು ಸದ್ಯಕ್ಕೆ ನಮ್ಮಲ್ಲಿ ಲಭ್ಯವಿರುವ ವಿಶ್ವಾಸಾರ್ಹ ದತ್ತಾಂಶ ಇದಾಗಿದೆ ಅಂತ ತಿಳಿಸಿದ್ದಾರೆ ಚಿಕನ್ ಗುನ್ಯ ತಡೆಗೆ ಮೊದಲ ಲಸಿಕೆ ಎಕ್ಸ್ಚಿಕ್ಗೆ ಅಮೆರಿಕ ಆಹಾರ ಮತ್ತು ಔಷಧ ಆಡಳಿತ ಅನುಮೋದನೆಯನ್ನು ನೀಡಿದೆ 18 ವರ್ಷ ಮತ್ತು ಮೇಲ್ಪಟ್ಟ ವಯಸ್ಕರಿಗೆ ಚುಚ್ಚುಮದ್ದು ರೂಪದಲ್ಲಿ ನೀಡುವ ಲಸಿಕೆ ಇದಾಗಿದೆ ಚಿಕನ್ ಗುನ್ಯಾಗೆ ಕಾರಣವಾಗುವ ದುರ್ಬಲ ವೈರಸ್ ಅನ್ನ ಈ ಲಸಿಕೆ ಹೊಂದಿದೆ ಒಂದು ಡೋಸ್ ಲಸಿಕೆಯನ್ನ ಮಾತ್ರ ನೀಡಲಾಗ್ತದೆ ಲಸಿಕೆ ಪಡೆದ ಆನಂತರ ಜನರಿಗೆ ಚಿಕನ್ ಗುನ್ಯಾದ ಕೊಂಚ ಲಕ್ಷಣಗಳು ಗೋಚರಿಸಲಿದೆ ಇದಕ್ಕೆ ಜನರು ಆತಂಕ ಪಡುವ ಅಗತ್ಯವಿಲ್ಲ ಇದು ಸೌಮ್ಯ ಲಕ್ಷಣಗಳಾಗಿರುವೆ ಅಂತ ಹೇಳಿ ಎಫ್ಡಿಎ ತಿಳಿಸಿದೆ ಇಸ್ರೇಲ್ ಮತ್ತು ಹಮಾಸ್ ಸಂಘಟನೆಯ ನಡುವೆ ಕಾಳಗ ಮುಂದುವರೆದಿರುವಂತೆಯೇ ನವದೆಹಲಿಯಲ್ಲಿ ಮಹತ್ವದ 5ನೇ ಆವೃತ್ತಿಯ ಅಮೆರಿಕ ಮತ್ತು ಭಾರತದ ರಕ್ಷಣೆ ಹಾಗೂ ವಿದೇಶಾಂಗ ಸಚಿವ ಸಭೆ ನಡೆದಿದೆ ದ್ವಿಪಕ್ಷೀಯ ಬಾಂಧವ್ಯ ದೃಢವಾಗಿ ಮುಂದುವರಿಯಬೇಕು ಇಂಡೋ ಪೆಸಿಫಿಕ್ ವಲಯದಲ್ಲಿ ಮುಕ್ತ ಮತ್ತು ಭೀತಿರಹಿತ ವಾತಾವರಣ ಸೃಷ್ಟಿಯಾಗಬೇಕು ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದ್ದಾರೆ ಇಂದು ಮಹಾಸಾಗರ ದಕ್ಷಿಣ ಚೀನಾ ಸಮುದ್ರ ವ್ಯಾಪ್ತಿಯಲ್ಲಿ ಚೀನಾ ಪ್ರಾಬಲ್ಯ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ರಾಜನಾಥ್ ಅವರ ಮಾತುಗಳು ಮಹತ್ವವನ್ನು ಪಡೆದಿವೆ ಐಸಿಸಿ ಏಕದಿನ ಕ್ರಿಕೆಟ್ ವಿಶ್ವಕಪ್ನಲ್ಲಿ ನಿರಾಶದಾಯಕ ಪ್ರದರ್ಶನ ನೀಡುತ್ತಿರುವ ಶ್ರೀಲಂಕಾ ತಂಡಕ್ಕೆ ಇದೀಗ ಮತ್ತೊಂದು ಆಘಾತ ಎದುರಾಗಿದೆ ಐಸಿಸಿ ಶ್ರೀಲಂಕಾ ಕ್ರಿಕೆಟ್ ಮಂಡಳಿಯ ಸದಸ್ಯತ್ವವನ್ನು ರದ್ದು ಮಾಡಿದೆ ವಿಶ್ವಕಪ್ನಲ್ಲಿ ಶ್ರೀಲಂಕಾ ಕಳಪೆ ಪ್ರದರ್ಶನವನ್ನು ನೀಡಿದ್ರಿಂದ ಸಿಟ್ಟಾಗಿದ್ದ ಅಲ್ಲಿನ ಕ್ರೀಡಾ ಸಚಿವ ಇಡೀ ಕ್ರಿಕೆಟ್ ಮಂಡಳಿಯನ್ನೇ ವಿಸರ್ಜನೆಯನ್ನ ಮಾಡಿದ್ರು ನಂತರ ಅಲ್ಲಿನ ನ್ಯಾಯಾಲಯ ಮಂಡಳಿಯನ್ನ ಪುನಃಸ್ಥಾಪನೆ ಮಾಡಿತ್ತು ಇನ್ನೀಗ ಶ್ರೀಲಂಕಾ ಯಾವುದೇ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೂಟಗಳಲ್ಲಿ ಪಾಲ್ಗೊಳ್ಳುವಂತಿಲ್ಲ ಯಾವಾಗ ಐಸಿಸಿಗೆ ಸರ್ಕಾರದ ಪ್ರಭಾವ ಇಲ್ಲವಾಗಿದೆ ಅನಿಸುತ್ತದೆಯೋ ಆಗಲೇ ಲಂಕಾಕ್ಕೆ ಮತ್ತೆ ಮಾನ್ಯತೆ ಸಿಗಲಿದೆ ಈಗಾಗಲೇ ತೀವ್ರ ಹೊಡೆತ ತಿಂದಿರುವ ಲಂಕಾಕ್ಕೆ ಇದು ಮತ್ತೊಂದು ಹೊಡೆತವಾಗಿದೆ
ಚಂದ್ರಯಾನ ಮೂರು ಹಾಗೂ ಆದಿತ್ಯ ಎಲ್ ಒನ್ ಸೌರ ಮಿಷನ್ನ ಯೋಜನೆಯ ಕುರಿತಾಗಿ ಭಾರತ ಹಂಚಿಕೊಳ್ಳಲಿರುವ ಮಾಹಿತಿಗಾಗಿ ಅಮೆರಿಕ ಹಾಗೂ ರಷ್ಯಾ ದೇಶಗಳ ವಿಜ್ಞಾನಿಗಳು ಕಾಯುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಭಾರತದ ಚಂದ್ರಯಾನ ಹಾಗೂ ಸೌರ ಮಿಷನ್ಗಳ ಯಶಸ್ಸು ದೇಶ ಎಷ್ಟು ವೇಗವಾಗಿ ಅಭಿವೃದ್ಧಿ ಹೊಂದುತ್ತದೆ ಎನ್ನುವುದನ್ನು ಸಂಕೇತಿಸುತ್ತದೆ ಎಂದು ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಇನ್ನು ಚಂದ್ರಯಾನ ಮೂರರ ಮಹತ್ವದ ಉದ್ದೇಶ ಏನಾಗಿತ್ತಂದ್ರೆ ಚಂದ್ರನ ದಕ್ಷಿಣ ಧ್ರುವದ ಬಳಿ ಸಾಫ್ಟ್ ಲ್ಯಾಂಡಿಂಗ್ ಮಾಡುವುದು, ಯಾಕಂದ್ರೆ ಇದು ಈವರೆಗೂ ಯಾರೂ ಕಾಲಿಡದ ಪ್ರದೇಶವಾಗಿತ್ತು. ಅಲ್ಲಿ ನಮ್ಮ ವಿಜ್ಞಾನಿಗಳು ವಾತಾವರಣ, ಖನಿಜಗಳು ಮತ್ತು ಉಷ್ಣ ಪರಿಸ್ಥಿತಿಗಳ ಕುರಿತಾಗಿ ನಿರ್ಣಾಯಕವಾಗಬಲ್ಲ ಡೇಟಾವನ್ನು ಸಂಗ್ರಹ ಮಾಡಿದ್ದು ಇದರ ಇನ್ನಷ್ಟು ಸಂಶೋಧನೆಗಳು ವಿಶ್ಲೇಷಣೆಗಳು ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಬಹುವಿಧದ ಬಳಕೆಗೆ ಬರುವ ಸೇನಾ ವಾಹನ ಸ್ಟ್ರೈಕರ್ ಅನ್ನು ಜಂಟಿಯಾಗಿ ತಯಾರಿಸಲು ಭಾರತ ಹಾಗೂ ಅಮೆರಿಕ ಒಪ್ಪಂದವನ್ನ ಮಾಡಿಕೊಂಡಿವೆ. ಇದು ಏಷ್ಯಾ ಖಂಡದಲ್ಲಿ ಚೀನಾದ ಸೇನಾ ಪ್ರಾಬಲ್ಯವನ್ನ ತಗ್ಗಿಸುವ ನಿಟ್ಟಿನಲ್ಲಿ ಪ್ರಮುಖ ಹೆಜ್ಜೆ ಎಂದು ಬಣ್ಣಿಸಲಾಗಿದೆ. ಉಭಯ ದೇಶಗಳ ಸೇನಾ ಹಾಗೂ ವಿದೇಶಾಂಗ ಸಚಿವಾಲಯಗಳ ನಡುವೆ ನಡೆದ 2+2 ಮಾತುಕತೆಯ ನಂತರ ಮಾತನಾಡಿದ ಅಮೆರಿಕ ಸೇನಾ ಕಾರ್ಯದರ್ಶಿ ಲಾಯ್ಡ್ ಆಸ್ಟಿನ್ ಅವರು, ಈ ಒಪ್ಪಂದವು ಎರಡೂ ದೇಶಗಳ ಸೇನೆಗಳಿಗೆ ಸಹಕಾರವನ್ನ ನೀಡುವ ಮೂಲಕ ನಮ್ಮ ಬಲವನ್ನ ಹೆಚ್ಚಿಸಲಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಇವಿಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್. ಸಮಾಜಕ್ಕಾಗಿ ನೋಡ್ತಾರಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.